ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸಸ್ ಲಿ ಕಿಚನ್. ಇವತ್ತು ಸೂಪರಾಗಿ ಟೇಸ್ಟಾಗಿ ಸಖತ್ತಾಗಿ ಮಕ್ಕಳಿಗಾಗಿ ಒಂದು ಟೊಮೆಟೊ ರವೆ ಕಿಚಡಿ ಮಾಡೋಣ. ಬನ್ನಿ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಒಂದು ಬಾಣಲಿಯಲ್ಲಿ ಒಂದು ಸ್ಪೂನು ತುಪ್ಪ, ಅದ್ರ ಜೊತೆಗೆ ಅರ್ಧ ಸ್ಪೂನು ಜೀರಿಗೆ, ಸಣ್ಣದಾಗಿ ಹಚ್ಚಿರೋ ಎರಡು ಬೆಳ್ಳುಳ್ಳಿ ಪೀಸು, ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಚಿರೋ ಶುಂಠಿ, ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು ಮೂರು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡೋಣ, ಹಸಿದೋಗ್ಬಿಡುತ್ತೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಇದು ತುಂಬ ಟೇಸ್ಟಾಗಿದೆ, ಟೊಮೆಟೊಲ ಹಾಕಿ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಒಂದು ಚಿಕ್ಕ ಗ್ಲಾಸು ಇಲ್ಲಾಂದರೆ ಒಂದು ಸಣ್ಣ ಕಪ್ಪಷ್ಟು ರವೆ ತಗೊಂಡು ಆ ರವೆನ ಚೆನ್ನಾಗಿ ಇದರಲ್ಲಿ ಹುರಿಯೋಣ. ಸಿಮ್ಮಲ್ಲಿ ಇಟ್ಕೊಳ್ಳೋಣ ಸ್ಟವ್ನ, ಇಲ್ಲಾಂದರೆ ಅದು ಇದಾಗೋಗ್ಬಿಡುತ್ತೆ. ಈ ರವೆ ಕಿಚಡಿ ಮೈಗೆ ತುಂಬ ಒಳ್ಳೆಯದು. ಈ ಆಹಾರದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ದೇಹ ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಆಗಿರುತ್ತೆ, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಹೆಲ್ದಿ ಫುಡ್ಡು ಇದು ಫ್ರೆಂಡ್ಸ್, ನೀವು ಮನೇಲಿ ಮಾಡಿ ನೋಡಿ. ಇದ್ರ ಜೊತೆಗೆ ಒಂದು ಟೊಮೆಟೊ, ಸಣ್ಣದಾಗಿ ಹಚ್ಚಿರೋ ಟೊಮೆಟೊನ ಇದರಲ್ಲಿ ಮಿಕ್ಸ್ ಮಾಡಿಬಿಡೋಣ. ಆಹಾರದಲ್ಲಿ ಐರನ್ ಕಂಟೆಂಟ್ ಇದೆ, ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಈಗ ಈ ಒಂದು ಕಪ್ಪು ರವೆಗೆ ನಾಲ್ಕು ಕಪ್ಪು ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಾಲು ಸ್ಪೂನು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀವು ಮಾಡಿಕೊಡಿ ಫ್ರೆಂಡ್ಸ್, ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಇದ್ರ ಜೊತೆಗೆ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಆಹಾರ ಮಕ್ಕಳ ತೂಕ ಹೆಚ್ಚೋದಕ್ಕೆ ಹೆಲ್ಪ್ ಆಗುತ್ತೆ, ಮಕ್ಕಳ ಹೃದಯ ಸ್ಟ್ರಾಂಗ್ ಆಗಿರುತ್ತೆ, ಹಾರ್ಟ್ ಹೆಲ್ದಿ ಆಗಿರುತ್ತೆ. ನೀವು ಕೊಟ್ಟು ನೋಡಿ. ಈಗ ಒಂದು ಎರಡು ನಿಮಿಷ ಇದು ಬೆಂದಮೇಲೆ ಒಂದು ಮುಚ್ಚಳ ಹಾಕಿ ಇದನ್ನು ಒಂದು ಮೂರು ನಿಮಿಷ ಸಿಮ್ಮಲ್ಲಿಡೋಣ. ಮೂರು ನಿಮಿಷ ಸಿಮ್ಮಲ್ಲಿಟ್ಟು ನೋಡೋಣ ಇದು ಹೇಗೆ ಬೆಂದಿದೆ ಅಂತ. ಸೂಪರಾಗಿ ಟೊಮೆಟೊ ರವೆ ಕಿಚಡಿ ರೆಡಿ ಆಯಿತು. ಈಗ ಇದನ್ನು ಒಂದು ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ಪೂನು ತುಪ್ಪ ಸೇರಿಸಿ ತಿಂದರೆ ಸೂಪರೋ ಸೂಪರ್, ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ನೋಡಿ. ಯಾವುದೇ ಊಟ ಮಕ್ಕಳಿಗೆ ಕೊಡೋದಕ್ಕೆ ಮುಂಚೆ, ಆಹಾರ ಕೊಡೋಕ್ಕೆ ಮುಂಚೆ ಅಮ್ಮ ನಾವು ಟೇಸ್ಟ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಕೊಡಿ. ನಾನು 10 ತಿಂಗಳು ಆದಮೇಲೆ ಮಕ್ಕಳಿಗೆ ಕೈಯಲ್ಲಿ ತುತ್ತು ಕೊಟ್ಟು ತಿನ್ನಿಸಿ, ಆಗ ಸ್ಪೂನಲ್ಲಿ ತಿನ್ನೋ ಪ್ರಮಾಣಕ್ಕಿಂತ ಹೆಚ್ಚಾಗಿ ಕೈಯಲ್ಲಿ ತುತ್ತು ಅಮ್ಮನ ತುತ್ತಲ್ಲಿ ಚೆನ್ನಾಗಿ ತಿಂತಾರೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಫುಡ್ಡು ನೀವು ಮನೇಲಿ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿಗೊಂದು ಲೈಕ್ ಕೊಡಿ, ಹೇಗಿದೆ ಅಂತ ಕಮೆಂಟ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಮರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗ ನಾವು ಹಾಕೋ ಹೊಸ ಹೊಸ ರೆಸಿಪಿಸೆಲ್ಲ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲೀ ಕಿಚನ್. ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.